ಗಜಲ್ಸ್ ಪೇಪರ್ ಯೂಶಲಿ ಇದು ಡ್ರೈ ಪ್ಲೇಸಸ್ ಅಲ್ಲಿ ಇರುತ್ತೆ ಬಟ್ ಈಗ ಬ್ರೀಡಿಂಗ್ ಟೈಮ್ ಅಂದ್ರೆ ಈಗ ಅದು ಲಿಟರ್ ಮಾಡ್ತಾ ಇರತ್ತೆ ಸಿಕ್ಕಾಪಟ್ಟೆ ಲಿಟರ್ ಆಗ್ತಾ ಇದೆ ಈಗ ಈಗ ಮರಿಗಳು ಸಿಗ್ತಾ ಇದೆ ಬಟ್ ಇದು ಬಂದ್ಬಿಟ್ಟು ಜೀವನ ಅಂದ್ರೆ ಇನ್ನು ಅಡಲ್ಟ್ ಇದು ಬಟ್ ಇದು ಇದು ಮಿತ್ ಇದೆ ಏನ್ ಮಿತ್ತು ಅಂದ್ರೆ ರಸಲ್ಸ್ ಪೇಪರ್ ಕಚ್ಚಿದ್ರೆ ಉಸು ಬಿಟ್ರೆ ಕೊಳ್ತಾ ಬಿಡತ್ತೆ ಅವೆಲ್ಲ ಸುಳ್ಳು ಆಯ್ತಾ ರಸಲ್ಸ್ ಪೇಪರ್ ಆಕ್ಚುಲಿ ತುಂಬಾ ಡೀಸೆಂಟ್ ಸ್ನೇಕ್ ಅದು ಅದಕ್ಕೆ ನಾವು ಪ್ರೊವೋಕ್ ಮಾಡಿದ್ರೆ ಮಾತ್ರನೇ ನಮ್ಮ ಕಚ್ಚುತ್ತೆ ಇಲ್ಲಾಂದ್ರೆ ಯಾವುದೇ ಪ್ರಾಣಿ ಮನುಷ್ಯನಿಗಿಂತ ಕಚಡ ಪ್ರಾಣಿ ಯಾವುದೂ ಇಲ್ಲ ಆಯ್ತಾ ನಾವು ಪ್ರೊವೋಕ್ ಮಾಡಿದ್ರೆ ಮಾತ್ರನೇ ಕಚ್ಚುತ್ತೆ ಇಲ್ಲಾಂದ್ರೆ ಕಚ್ಚಲ್ಲ ಆಯ್ತಾ ಏನಂದ್ರೆ ಅದಕ್ಕೆ ತೊಂದರೆ ಮಾಡಿರ್ತೀವಿ ನಾವು ತುಳಿದಾಗ ಡಿಫೆನ್ಸ್ ಅಷ್ಟು ಅದು ಕಚ್ಚುತ್ತೆ ಅಷ್ಟೇ ಅದ್ ಬಿಟ್ರೆ ರಸಲ್ಸ್ ಪೇಪರ್ ಉಸು ಬಿಟ್ರೆ ಕೊಳ್ತಾ ಬಿಡುತ್ತೆ ಆಗಿನ ಕಾಲದಲ್ಲಿ ದೊಡ್ಡವ್ರು ಏನ್ ಹೇಳ್ತಿದ್ರು ಅಂದ್ರೆ ಅದನ್ನ ನೋಡಿ ದೂರ ಇರ್ಲಿ ಅಂದ್ಬಿಟ್ಟು ಹೇಳ್ತಾ ಇದ್ರು ಅದರಿಂದ ಅದೆಲ್ಲ ಮೆತ್ತಿದೆ ಅಂದ್ರೆ ಉಸು ಬಿಟ್ರೆ ಕೊಳ್ತಾ ಬಿಡುತ್ತೆ ಆಮೇಲೆ ಇನ್ನೊಂದು ಅಷ್ಟಿದೆ ಅದ್ರ ಮೂಳೆ ತುಳಿದ್ರೆ ಮೈ ಕೊಳ್ತಾ ಹೋಗುತ್ತೆ ಆಮೇಲೆ ಇನ್ನೂ ಸುಮಾರಿದೆ ಬಟ್ ಅದೆಲ್ಲ ಮೆತ್ತು ಯಾವುದೇ ವೆನಮ್ಮು ನಮ್ಮ ಬ್ಲಡ್ ಸ್ಟ್ರೀಮ್ಸ್ ಮಿಕ್ಸ್ ಆದ್ರೆ ಮಾತ್ರನೇ ಅದು ಎಫೆಕ್ಟ್ ಮಾಡೋದು ಅಥವಾ ಎಫೆಕ್ಟ್ ಮಾಡೋದಿಲ್ಲ ಯಾವುದೇ ಮಂತ್ರ ಆಮೇಲೆ ನಾನು ನಾಟಿ ಔಷಧಿ ಆಮೇಲೆ ಕೋಳಿ ಇಟ್ಕೊಡೋದು ಅದೆಲ್ಲ ಮಾಡಿದ್ರೆ ಇವಕ್ಕೆಲ್ಲ ವರ್ಕೌಟ್ ಆಗೋದಿಲ್ಲ ಯಾವುದೇ ಸ್ನೇಕ್ ಬೈಟ್ಗೆ ಆಂಟಿವೆನಮ್ ಕೊಡಲೇಬೇಕು ಸೊ ಹಾಸ್ಪಿಟಲ್ ರೀಚ್ ಆಗಲೇಬೇಕು ವಿಕ್ಟೋರಿಯಾ ಬೋರಿಂಗು ಬ್ಯಾಪ್ಟಿಸ್ಟು ಸೆಂಟ್ ಜಾನ್ಸ್ ಕಿಮ್ಸ್ ಇಷ್ಟು ಹಾಸ್ಪಿಟಲ್ಸ್ ಅಲ್ಲಿ ಯಾವಾಗ್ಲೂ ಸಿಗುತ್ತೆ ನಾವು ಪ್ರಿಕಾಷನರಿ ಮನೆಯಲ್ಲಿ ಏನಾದ್ರೂ ಇಟ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಮನೆಯಲ್ಲ ನೀವು ಅದು ಇಟ್ಕೊಂಡ್ರು ನೀವು ಕೊಡಕ್ಕಾಗಲ್ಲ ಯಾಕಂದ್ರೆ ಬ್ಲಡ್ ನ ಬ್ಲಡ್ ಸ್ಯಾಂಪಲ್ ತಗೊಂತಾರೆ ಚೆಕ್ ಮಾಡಿ ಎಷ್ಟು ಡೋಸೇಜ್ ಕೊಡ್ಬೇಕು ಅಷ್ಟೇ ಡೋಸೇಜ್ ಕೊಡ್ಬೇಕು ನೀವು ಮನೇಲೆಲ್ಲ ಕೊಡ್ಲಿಕ್ಕೆ ಆಗಲ್ಲ ಏನು ಪ್ರಿಕಾಷನ್ಸ್ ಏನ್ ತಗೋಬಹುದು ಈ ತರ ಏರಿಯಾದಲ್ಲಿ ಇದ್ದಾಗ ನಾವು ಫಸ್ಟ್ ಫುಡ್ ಪಾರ್ಟಿಕಲ್ಸ್ ನ ಈಚೆ ಹಾಕದ್ ಬಿಡ್ಬೇಕು ತಿನ್ನೋ ಪದಾರ್ಥ ಈಗ ಮೇಲ್ಗಡೆ ಯಾರೋ ಇರ್ತಾರೆ ಪಕ್ಕದ ಸೈಡ್ ಖಾಲಿ ಇರುತ್ತೆ ತಟ್ಟೆಲಿ ಏನೋ ತಿಂತಾ ಇರ್ತಾರೆ ಕೈ ಏನೇನೋ ತಿಂತಾ ಇರ್ತಾರೆ ಅರ್ಧ ಅವರು ತಿಂದು ಆ ಕಡೆ ಬಿಸಾಕ್ತಾರೆ ಅದರಿಂದ ಇಲಿಗಳು ಬರುತ್ತೆ ಇಲಿಗಳು ಜಾಸ್ತಿ ಇದ್ದಾಗ ಹಾವುಗಳು ಬಂದೇ ಬರುತ್ತೆ ಹಾವುಗಳು ಬಂದಾಗ ಈ ತೊಂದರೆಗಳು ಇದ್ದೇ ಇರುತ್ತೆ ಮತ್ತೇನಾದ್ರೂ ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಮ ಪರಿಚಯ ಹೇಳಿ ನಾನು ದೀಪಕ್ ಒಳ್ಳೆ ಫ್ರೆಸ್ ಕೇರ್ ಆಸೆಗಿಂತ ಕರ್ಕೋಟಕ ವಿಷವಿಲ್ಲವೋ ಆಸೆ ಸತ್ತ ನಂತರ ಕೋಪವಿಲ್ಲದಾಗುವುದು ಕೋಪವೇ ಬಾಗಿಲಂತೆ ರೋಗ ಬರುವ ದಾರಿಗೆ ಆಸೆ ಸತ್ತ ನಂತರ ಕೋಪವಿಲ್ಲದಾಗುವುದು ಕೋಪವೇ ಬಾಗಿಲಂತೆ ರೋಗ ಬರುವ ದಾರಿಗೆ ಹಾವ ವಿಷವು ಹಾವನೆಂದು ಕೊಲ್ಲಲಾರದಂತೆ ಆಸೆ ನಾಶ ಮಾಡದಂತ ಕಥೆಯ ಇಲ್ಲವಂತೆ ಒಳಿತಿನಾಸೆ ಕೆಡುಕಿನಾಸೆ ಆಸೆ ಗೆಲ್ಲಿ ಭೇದ ಒಳಿತಿನಾಸೆ ಕೆಡುಕಿನಾಸೆ ಆಸೆ ಗೆಲ್ಲಿ ಭೇದ ಆಸೆ ಇಲ್ಲದವನ ಹಾಸು ವಿಷದ ವಾಸು ನೋಡ ಆಸೆ ಇಲ್ಲದವನ ಹಾಸು ವಿಷದ ವಾಸು ನಾರಾಯಣ